ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಓದ್ ವಿಡಿಯೋದಲ್ಲಿ ಇದರ ಕಟ್ಟಿಂಗ್ ತೋರಿಸಿದ್ದೆ. ಸ್ಟಿಚಿಂಗ್ ವಿಡಿಯೋ ಫುಲ್ಲು ಸ್ಟಿಚಿಂಗ್ ವಿಡಿಯೋ ಮಾಡಿ ಅಂತಂದಿರು. ಸ್ಟಿಚಿಂಗ್ ಫುಲ್ಲು ಇನ್ನೇನು ಇಲ್ಲ, ನಾರ್ಮಲ್ ಆಗೇ ಇರುತ್ತೆ. ಇದರೊಳಗೆ ಯಾವುದೇ ಚೇಂಜಸ್ ಇರಲ್ಲ. ಅಂದರೆ ನಿಮ್ಗೆ ಕಪ್ಸ್ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳಿ. ಬೆಡ್ ಪಟ್ಟಿ ಎಲ್ಲ ನೀಟಾಗಿ, ನೆಕ್ಕೊಂದು ಮಾತ್ರನೇ ತುಂಬ ಜಾಸ್ತಿ ಕೊಟ್ಟಿರ್ತೀವಿ ಬ್ರಾಡಾಗಿ. ಅಷ್ಟು ಬಿಟ್ಟರೆ ಮಿಕ್ಕಿದ್ದು ಸ್ಟಿಚಿಂಗ್ಸ್ ಎಲ್ಲ ಸೇಮ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ನಾರ್ಮಲ್ಲಾಗಿ ಏನು ಪೈಪಿಂಗ್ ಎಮಿಂಗ್ ಸ್ಟಿಚ್ ಮಾಡ್ಬೋದು. ನಾನು ಇಲ್ಲಿ ಯಾವುದೇ ಎಮಿಂಗ್ ಮಾಡಲ್ಲ ಫ್ರೆಂಡ್ಸ್, ಹಂಗೇನೆ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಡೈರೆಕ್ಟ್ ಸ್ಟಿಚಿಂಗ್ ಇದು. ಇದಕ್ಕೆ ನಾನು ಯಾವುದೇ ಸ್ಟಿಚ್ ಓಪನ್ ಮಾಡೋದಾಗಿರ್ಬೋದು ಅಥವಾ ಎಮಿಂಗ್ ಮಾಡೋದಾಗಿರ್ಬೋದು ಮಾಡಲ್ಲ. ಇಲ್ಲಿ ತುಂಬಾ ಶಾರ್ಟೇಜ್ ಬಂದಿದ್ದರಿಂದ ಇಲ್ಲಿ ಎಕ್ಸ್ಟ್ರಾ ಬಟ್ಟೆಯನ್ನು ನಾನು ಕೊಟ್ಟಿದ್ದೀನಿ. ಇಲ್ಲಿ ಡಬಲ್ ಪಟ್ಟಿಗೆ, ಹುಕ್ ಪಟ್ಟಿ, ರಿಂಗ್ ಪಟ್ಟಿಗೆ ನೋಡಿ. ಇಲ್ಲಿ ಕರೆಕ್ಟಾಗಿ ಇಷ್ಟಾದ್ಮೇಲೆ ನೆಕ್ ನೋಡ್ತಾ ಇರ್ಬೋದು ಎಷ್ಟು ಬ್ರಾಡ್ ಆಗೈತೆ ಅಂದ್ಬಿಟ್ಟು ಇಷ್ಟು ಬ್ರಾಡನ್ನು ನಾನು ತೆಗೆದುಕೊಂಡಿದ್ದೀನಿ. ನೆಕ್ಕನ್ನು ನನ್ನ ಫ್ರಂಟ್ ನೆಕ್ಕನ್ನು ಬಂದು 4 ಇಂಚ್ ತೆಗೆದುಕೊಂಡಿದ್ದೆ. ಬ್ಯಾಕಲ್ಲಿ 4.5 ಇಂಚು, ಅಂದರೆ 1/2 ಇಂಚ್ ಏನಕ್ಕೆ ಹೋಗುತ್ತೆ ಅಂದರೆ ಇದಕ್ಕೆ ಹೆಮಿಂಗ್ ಮಾಡ್ತೀವಲ್ಲ ಅದಕ್ಕೆ ಹೋಗುತ್ತೆ. ಬ್ಯಾಕು ಮತ್ತು ಫ್ರಂಟು ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಬ್ಯಾಕಲ್ಲಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಅಂದರೆ 4.5 ಇಂಚ್ಗೆ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಳಿ. ನಾನು ಕ್ಯಾನ್ವಾಸನ್ನು 4.5 ಇಂಚ್ಗೆ ಕಟ್ ಮಾಡಿದ್ದೆ ನೋಡಿ. ಈಗ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿನೇ ಮಾಡ್ಕೊಬೇಕು. ಇಲ್ಲಿ ಏನಿರುತ್ತೆ ಕ್ರಾಸ್ ಆಗಿ, ಇದು ಕ್ರಾಸ್ ಆಗಿ ಇರಲಿ, ಇದು ಬಂದು ಈ ರೀತಿ ಸ್ಟ್ರೈಟ್ ಇರಬೇಕು, ಇದು ಕ್ರಾಸ್ ಇರಬೇಕು. ನೀವೇನಾದರೂ ಎರಡನ್ನು ಸೇರಿಸಿ ಹಿಂಗೆ ಮಾಡೋಕ್ಕೋದ್ರೆ ಇಲ್ಲಿ ಉಬ್ಬಂಬಿಡುತ್ತೆ. ಹಂಗಾಗಿ ನೀವು ಇದು ಸ್ಟ್ರೈಟ್ ಇರಬೇಕು, ಇದು ಸ್ಟ್ರೈಟ್ ಇರಬೇಕು. ಇದು ಇಲ್ಲಿ ಬೋಟ್ನೆಕ್ ಥರ ಇರೋದ್ರಿಂದ ಈ ಥರ ಕ್ರಾಸ್ ಇರುತ್ತೆ. ಹಂಗೇನೆ ನಾವು ಎಲ್ಲಿಗೆ ಟಚ್ ಆಗುತ್ತೋ ನೋಡಿ, ಇಲ್ಲಿಗೆ ನಾವು ಸ್ಟಿಚ್ಚನ್ನು ಮಾಡ್ಕೊಬೇಕು. ಅಷ್ಟೇ ನೀಟಾಗಿ ಸ್ಟಿಚ್ಚನ್ನು ಹಾಕೊಳ್ಳಿ. ದಾರ ಪದೇ ಪದೇ ಏನ ಕಟ್ ಆಗುತ್ತೆ ಅಂದರೆ ದಾರದ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ, ಇಲ್ಲ ದಪ್ಪ ಬಟ್ಟೆ ಬಂದಾಗ ನಾವು ರಫ್ ಮಾಡ್ತೀವಲ್ಲ ಅವಾಗ ಆಟೋಮೆಟಿಕಲಿ ಕಟ್ ಆಗುತ್ತೆ, ಅದಕ್ಕೇನು ಇದಿರಲ್ಲ. ಕೆಲವೊಂದ್ಸಲ ದಾರದ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೂ ಕಟ್ ಆಗುತ್ತೆ. ನಾನು ಶೋಲ್ಡರನ್ನು ಬಂದು ಇಲ್ಲಿ 4 ಇಂಚ್ ತೆಗೆದುಕೊಂಡಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಆಗೈತೆ ಶೋಲ್ಡರ್ ಅಂತ. ಎರಡನ್ನು ಶೋಲ್ಡರ್ ಅಟ್ಯಾಚ್ ಮಾಡಾದ್ಮೇಲೆ ಎರಡು ಶೋಲ್ಡರ್ ಇದನ್ನು ತೆಗೆದುಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಬೇಕು. ಯಾವ ಹೆಚ್ಚು ಕಡಿಮೆ, ಯಾವುದಾದ್ರೂ ಒಂದು ಹೆಚ್ಚು ಕಡಿಮೆ ಐತೆ ಅಂದರೆ, ಯಾವ್ದು ಕಡಿಮೆ ಇದೆಯೋ ಅದರೊಳತೆಗೆ ಒಂಚೂರು ಅಷ್ಟೇ ನೆಟ್ಟಿಗೆ ಮಾಡ್ಕೊಳ್ಳಿ. ಜಾಸ್ತಿ ಎಲ್ಲ ಇಲ್ಲೆಲ್ಲ ಮಾಡ್ಕೊಳೋದು ಬೇಡ, ಮೇಲ್ಗಡೆ ಮಾತ್ರನೇ, ಇಲ್ಲಿ ಮಾತ್ರನೇ ಮಾಡ್ಕೊಬೇಕು. ಇಷ್ಟಾದ್ಮೇಲೆ ನೋಡಿ ಇದು ಬ್ಯಾಕಿಗೆ ಇದು ಏನಿರುತ್ತೆ, ಇದು ಕೂಳೆ, ಇದು ಬ್ಯಾಕಿಂಗ್ ಕಡೆ ಹಿಂಗೆ ತಗೊಂಡು ನೀವು ಸೂಜಿ ದಾರದಲ್ಲಿ ಬೇಕಾದರೂ ಮಾಡ್ಬೋದು, ಟಾಕನ್ ಹಾಕ್ರಿ, ಇಲ್ಲಾಂದರೆ ನೀವು ಮಿಷಿನಲ್ಲೂ ಕೂಡ ಮಾಡ್ಬೋದು. ಈ ಥರ ಹಿಂಗೆ ಮಾಡಿದಾಗ ಈ ಈ ಕೂಳೆ ಏನಿರುತ್ತೆ ಈ ಕಡೆಗೆ ಬರಲ್ಲ, ಅಲ್ಲಿ ಫಿಟ್ ಆಗುತ್ತೆ. ಈಗ ತೋಳನ್ನು ಯಾವ ರೀತಿ ಕುಡಿಸೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾವೇನು ಮಾಡಬೇಕು, ಬ್ಯಾಕಲ್ಲಿ ನೀಟಾಗಿ ಹಿಂಗೆ ಇಟ್ಕೊಂಡು ನೋಡಿ, ಹೆಚ್ಚು ಕಡಿಮೆ ಇದ್ದರೆ ಅದರೊಳತೆಗೆ ಯಾವುದು ಕಡಿಮೆ ಆಯಿತೋ, ಸಾಮಾನ್ಯ ಫ್ರಂಟೇ ಇರುತ್ತೆ ಬ್ಯಾಕಿಗಿಂತ, ಅದರೊಳತೆಗೆ ನಾನು ಇಲ್ಲಿ ಇದು ಯಾವುದು ಕಡಿಮೆ ಇದೆಯೋ ಬ್ಯಾಕ್ ಪಾರ್ಟ್ ಕಡಿಮೆ ಐತೆ ಅದನ್ನು ನಾವು ಸ್ವಲ್ಪ ಟ್ರಿಮ್ ಮಾಡೋಣ.
ಈ ಕಡೆ ಸರಿ ಐತೆ, ಈ ಒಂದು ಕಡೆ ಸರಿ ಇದೊಂದು ಕಡೆ ಸರಿ ಇಲ್ಲ ಅಂತಂದರೆ ನೋಡ್ಕೊಬೇಕಾಗತ್ತೆ ಎರಡು ಸೈಡು ಯಾವುದನ್ನ ಹೆಚ್ಚು ಕಡಿಮೆ ಐತ ಅಂದ್ಬಿಟ್ಟು. ನಾಲ್ಕು ಲೇಯರ್ಗಳನ್ನು ಇಟ್ಕೊಂಡು ನೋಡ್ತಾ ಇದ್ದೀನಿ ಇಲ್ಲಿ. ಸ್ವಲ್ಪ ನೋಡಿ ಇದು ವೇರಿಯೇಷನ್ ಐತೆ, ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾವು ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಅದಕ್ಕೂ ಮುಂಚೆ ಸ್ಟ್ರೈಟ್ ನೋಡಿ ಈ ಥರ ಹಿಂಗೆ ಇಟ್ಕೊಳ್ಳಿ ನೀಟಾಗಿ. ಇದನ್ನು ಅಷ್ಟೇ ಹಿಂಗೆ ತೊಗೊಂಬಂದು ಹಿಂಗೆ ಕೂರಿಸ್ಬಿಟ್ಟು ಯಾವುದು ಎಕ್ಸ್ಟ್ರಾ ಇದೆಯೋ ಬ್ಯಾಕ್ ಪ್ಯಾಟು ಸ್ವಲ್ಪ ಇದನ್ನು ಕ್ರಾಸಾಗಿ ಕಟ್ ಮಾಡ್ತೀನಿ. ಅಳತೆ ಬ್ಲೌಸನ್ನು ಇಟ್ಕೊಂಡು ಸೊಂಟನ ನೋಡೋಣ ಫಸ್ಟು, ಜಾಸ್ತಿ ಐತೆ ಕಡಿಮೆ ಐತೆ ಅಂತ ನೋಡ್ತಾ ಇರ್ಬೋದು. ಈಗ ಎಕ್ಸ್ಟ್ರಾ ಬ್ಯಾಕಲ್ಲಿ ನಮಗೆ ಎಷ್ಟು ಇಷ್ಟೇ ಬೇಕಾಗಿರೋದು ಸೊಂಟ, ಹಂಗಾಗಿ ನಾನು ಎಕ್ಸ್ಟ್ರಾ ಏನು ಇದೆಯೋ ಇದನ್ನು ಕಟ್ ಮಾಡಿ ತೆಗಿತೀನಿ. ಈಗ ಇದು ರೆಡಿ ಆಯಿತು. ಈಗ ಇದಕ್ಕೆ ಸ್ಲೀವನ್ನು ಅಟ್ಯಾಚ್ ಮಾಡೋಣ. ತೋಳನ್ನೆಲ್ಲ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೇನು ಮಾಡಬೇಕು, ಇದಕ್ಕೆಲ್ಲ ತುಂಬ ಜಾಸ್ತಿ ಅಗಲದ ತೋಳು ಬೇಕಾಗಲ್ಲ. ನಾನಿಲ್ಲಿ 3.5 ಇಂಚ್ ಮಾತ್ರ ಡೌನಿಂಗನ್ನು ತೆಗೆದುಕೊಂಡಿದ್ದೀನಿ. ನೋಡಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ನಾವೇನು ನಾಚಿದ್ಯೋ ಅಲ್ಲಿಗೆ ಬರೋ ಥರ ನೋಡ್ಕೊಬೇಕು. ಕರೆಕ್ಟಾಗಿದೆ ಇದು. ಇಲ್ಲಿ ಮೇಲ್ಗಡೆಗೆ ನಾನು ಇದನ್ನ ಮಾಡಿರೋದ್ರಿಂದ ಶೋಲ್ಡರ್ ಸ್ಟಿಚ್ ಏನಿರುತ್ತೆ ಅದು ಒಂದೇ ಕಡೆಗೆ ಬರೋ ಥರ ನೋಡ್ಕೊಳ್ಳಿ. ಇಷ್ಟಾದಮೇಲೆ ನೀಟಾಗಿ ಇಟ್ಕೊಂಡು ನೋಡಿ ಏನು ಈ ಶೋಲ್ಡರ್ ಸ್ಟಿಚ್ ಇರುತ್ತೋ ಇದು ಇದು ಬರ ಸ್ಟ್ರೈಟ್ ಈ ಥರನೇ ಬರಬೇಕು. ಅವಾಗ ಮಾತ್ರ ನೀವು ಬ್ಲೌಸ್ ವೇರ್ ಮಾಡಿದಾಗಲೂ ಚೆನ್ನಾಗಿ ಕಾಣಿಸೋದು, ಮತ್ತು ಮುಂದಕ್ಕೆ ಹಿಂದಕ್ಕೆ ಜಗ್ಗೋದು ಆ ಥರ ಎಲ್ಲ ಮಾಡಲ್ಲ. ಹಿಂಗೆ ಇಟ್ಕೊಂಡು ನೋಡಿಬಿಟ್ಟು ನೀಟಾಗಿ ಸ್ಟಿಚ್ ಹಾಕ್ಬಿಟ್ರೆ ಆಯಿತು. ಮತ್ತು ಇದು ನಾರ್ಮಲ್ ತೋಳಿನ ಅಳತೆಗಿಂತ ಸ್ವಲ್ಪ ಒಂದು 1/4 ಇಂಚು ನಾನು ಜಾಸ್ತಿ ತೊಗೊತೀನಿ ಇದು ತೋಳಿನ ಅಳತೆ. ಇಷ್ಟಿರೋದಕ್ಕೆ ನಾನೊಂದು 1/4 ಇಂಚ್ ಜಾಸ್ತಿ ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿಗೆ ಸ್ಟಿಚ್ ಮಾಡಬೇಕಾಗಿತ್ತು, ಇಲ್ಲಿಗೆ ಮಾಡ್ತೀನಿ. ಯಾಕಂತಂದರೆ ಸ್ವಲ್ಪ ಜಾಸ್ತಿ ನನಗೆ ಮಾಡಬೇಕಿದಕ್ಕೆ. ನಾನು ದಾರ ಚೇಂಜ್ ಮಾಡ್ತೀನಿ.
ನೋಡಿ ಸ್ಟಿಚ್ ಆದಮೇಲೆ ಈ ಥರ ಬರುತ್ತೆ. ನೀವು ಏನು ಮಾಡಬೇಕು ಅಂತಂದರೆ ಇದಾಗಿರ್ಬೋದು ಹಾರ್ಮೋನ್ ಆಗಿರ್ಬೋದು ನಾರ್ಮಲ್ ಅಳತೆಗಿಂತ ಒಂದು ಕಾಲು ಇಂಚು ಜಾಸ್ತಿನೇ ಸ್ಟಿಚಿಂಗ್ ಹಾಕಿ, ಯಾಕಂದರೆ ಬ್ಯಾಕಲ್ಲಿ ಯಾವುದೇ ಓಪನ್ ಇರಲ್ಲ ಅದರಿಂದ ಟೈಟ್ ಆಗಿರುತ್ತೆ. ಶೋಲ್ಡರು ಮತ್ತು ನೆಕ್ಕು ಎಲ್ಲ ಜಾಸ್ತಿ ತೊಗೊಬೇಕಾಗುತ್ತೆ. ಇಲ್ಲಿ ಸ್ಲೀವಲ್ಲೂ ಅಷ್ಟೇನೆ ಒಂದು ಕಾಲಿನ ಜಾಸ್ತಿ ತೆಗೆದುಕೊಂಡಿದ್ದೀನಿ, ನಾನು ಅಳತೆಯಲ್ಲಿ ಒಂದು ಕಾಲಿನ ಜಾಸ್ತಿ ತೆಗೆದುಕೊಂಡಿದ್ದೀನಿ. ಸೊಂಟದಲ್ಲೂ ಅಷ್ಟೇ ಹತ್ತತ್ರ ಒಂದು ಹಾಫ್ ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ನಾರ್ಮಲ್ ಅಳತೆಗಿಂತ ಇಡೀ ಆವಾಗಲೇನೆ ಕರೆಕ್ಟಾಗಿ ಕೊಡೋದು, ಇಲ್ಲಾಂದರೆ ಟೈಟ್ ಅನಿಸ್ತಿರ್ತದೆ ಈ ಬ್ಲೌಸು. ನಾನು ಇದು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೀನಿ. ಫುಲ್ ಸ್ಟಿಚಿಂಗ್ ಏನಿಲ್ಲ, ಏನು ಈ ಕಡೆ ಸ್ಟಿಚ್ ಮಾಡೋದು ಸೇಮ್ ಇರುತ್ತೆ, ಈ ಕಡೆ ಯಾವುದೇ ಡಿಫ್ರೆನ್ಸ್ ಇರಲ್ಲ. ನಾರ್ಮಲ್ಲಾಗಿ ಸ್ಟಿಚ್ ಮಾಡಿಬಿಟ್ಟು ಅಳತೆಗಿಂತ ಒಂದು ಇಂಚು ಅಥವಾ ಅರ್ಧ ಮುಕ್ಕಾಲು ಇಂಚನ್ನು ಜಾಸ್ತಿ ಮಾಡಿ ಅಷ್ಟೇ. ತೋಳಲ್ಲೂ ಒಂದು ಕಾಲು ಇಂಚು ಜಾಸ್ತಿ ಇಡಿ, ಸೊಂಟದಲ್ಲೂ ಇಡಿ, ಮತ್ತು ಎದೆ ಸುತ್ತಳತೆ ಇಲ್ಲೂ ಅಷ್ಟೇ ಒಂದು ಕಾಲಿನ ಜಾಸ್ತಿ ಇಟ್ಟರು ಓಕೆ, ಏನೂ ತೊಂದರೆ ಇಲ್ಲ. ಹಂಗೆ ಮಾಡಿದಾಗ ಪರ್ಫೆಕ್ಟಾಗಿದ್ದು ಈ ಬ್ಲೌಸು ಕೂರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಯಾವುದೇ ನಾನು ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಅದರ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ, ತಕ್ಷಣ ನೀವು ವಿಡಿಯೋನ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.